ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳನ್ನು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ ಅನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ. ನಿಮ್ಮ ಗಾಡಿ ಸೇಲ್ ಮಾಡಿಕೊಡುತ್ತೇವೆ. ಮತ್ತು ಸ್ಕ್ರೀನ್ ಮೇಲೆ ಇರೋದು ನಮ್ಮ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬೆಲ್ ಹಾಲ್ ಅಂತ ಹೇಳಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ಗಾಡಿ ಬೇಕಂದರೆ ಟೈಟಲಲ್ಲಿ ನಂಬರ್ ಇರುತ್ತೆ. ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ, ಅದಕ್ಕೆ ಕಾಲ್ ಮಾಡಬೇಕು. ಕಾಲ್ ಅಂದರೆ ಫೋನ್ ಮಾಡಬೇಕು, ಗಾಡಿ ಓನರಿಗೆ ಹೋಗುತ್ತೆ ಡೈರೆಕ್ಟ್. ಹೇಳಿ ಸರ್, ಯಾವುದು ನಿಮ್ದು ಗಾಡಿ ಟ್ರ್ಯಾಕ್ಟ್ರಿ? ಮ್ಯಾಸಿ ಫರ್ಗ್ಯೂಸನ್ 9500. ಎಷ್ಟು ಹೆಚ್ ಪಿ ಇದೆ ಅದು? 60 HP ಅಂದ್ರೆ 58 HP, 58 HP ಇದು. ಓಕೆ, ಮಾಡಲ್ ಅದು ಮೇಸಿ ಫರ್ಗ್ಯೂಸನ್ ಮಾಡಲ್ ಏನು? ಮ್ಯಾಸಿ ಫರ್ಗ್ಯೂಸನ್ ಮಾಡಲ್ 2015. ಓನರ್ ಎಷ್ಟಾಗಿರೋಣ? ಕಂಪನಿ ಫಸ್ಟ್ ನೇ ಓನರ್ ರೀ. ಓಕೆ, ಎಷ್ಟ್ ಅವರ್ ಇದಾಗುತ್ತೆ ಅದು ಟೈಮಿಂಗ್? ಟೈಮಿಂಗ್ ಅದು ಸರಿ ನೋಡಿದ್ದೆ ನೆನಪಿಲ್ರಿ, ಒಂದು ಒಂದೂವರೆ ಆಗಬಹುದು. 1500 2000 ಗಂಟೆ ಅವರ್ ಆಗತ್ತ? ಎಕ್ಸಾಕ್ಟ್ಲಿ ಎಲ್ಲ 2000 ನಿಯರ್ ಆಗಿರ್ಬೋದು. ಓಕೆ, ಇದು ಟೈರ್ ಎಷ್ಟ್ ಪರ್ಸೆಂಟ್ ಇದಾವ? 4 ಟೈರ್, 2 ಬಟನ್ ಟೈರ್ ಐತಾವ್ರಿ, ಫ್ರಂಟ್ ಮಾತ್ರ ಜೀರೋ ಆಗಿದೆ. ಓಕೆ, ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ? ಚೆನ್ನಾಗಿದೆ ಇಂಜಿನ್ ಕಂಡೀಷನ್. ಇನ್ಶೂರೆನ್ಸ್ ಎಷ್ಟು ತಿಂಗಳೈತೆ? ಇನ್ಶೂರೆನ್ಸ್ ಇನ್ನು 4 ತಿಂಗಳೇನೆ ಇರ್ಬೇಕ್ರಿ. ಓಕೆ, ಗಾಡಿ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇದಾವ? ಎಲ್ಲ ಕರೆಕ್ಟ್ ಇದಾವೆ, ಎಲ್ಲ ಅಪ್ಡೇಟ್ ಅದ. ಓಕೆ ಓಕೆ, ಲೋನ್ ಎಲ್ಲ ಕ್ಲೋಸ್ ಆಯ್ತು ರೀ, ಮಾರ್ಚ್ ತಿಂಗಳ ಕ್ಲೋಸ್ ಆಯ್ತು. ಓಕೆ ಓಕೆ, ಯಾವ ಜಿಲ್ಲೆ ಬರತ್ತಣ್ಣ ಇದು? ವಿಜಯನಗರ ಡಿಸ್ಟಿಕ್. ಓಕೆ, ಕೂಡ್ಲಿಗೆ ತಾಲೂಕು. ನಿಮ್ದು ಊರು? ನಮ್ದು ಕಾನವಸಳ್ಳಿ ಹತ್ರ, ಹೆಚ್ಚಿಗೆ ಗೊಲ್ಲರಹಟ್ಟಿ. ದಾಸಮನಹಳ್ಳಿ ಅಂತಾರಲ್ಲ? ದಾಸಮನಹಳ್ಳಿ ಅಂತಾರೆ. ಅಲ್ಲೇ ಇರೋದು ಗಾಡಿ ಟ್ಯಾಕ್ಟ್ರಿ? ಹೌದು, ಇಲ್ಲೇ ಇರೋದು. ಓಕೆ ಅಣ್ಣ, ಪ್ರೈಸ್ ಏನ್ ಹೇಳ್ತಾರೆ ಅಣ್ಣ? ಪ್ರೈಸ್ ಬಂದ್ಬಿಟ್ಟು ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ರೀ, 4.5 lakh ಹೇಳ್ತೀನಿ. 4.5 lakh? 4.5 lakh ಹೇಳಿದ್ರೆ ಸೇಲ್ ಆಗ್ಬೋದಾ? ಆಗ್ಬೋದ್ರಿ, ಯಾಕಂದ್ರೆ ಬಂದ ಗಾಡಿ ನೋಡಿದ್ರೆ 100% ಸೇಲ್ ಆಗುತ್ತೆ ಅಂದ್ರೆ, ಯಾಕಂದ್ರೆ ಕಂಡೀಷನ್ ಚೆನ್ನಾಗಿದೆ. ಬಟನ್ ಟೈರ್ ಚೆನ್ನಾಗಿದಾವೆ, ಫ್ರಂಟ್ ಟೈರ್ ಒಂದ್ ಚೇಂಜ್ ಮಾಡ್ಬೇಕಷ್ಟೇ. ಓನ್ಲಿ ಇಂಜಿನ್ ಅಲ್ವಾ ಇದು ಇರೋದು ಮಾರಕ? ಓನ್ಲಿ ಇಂಜಿನ್. ನೋಡಿ ಅಣ್ಣ, ನೋಡಿ ಹೇಳಿ ರೇಟ್ ಒಂದು ರೇ, ಯಾಕಂದ್ರೆ ಸೇಲ್ ಆಗ್ಬೇಕು ಆ ಮಾತು ಹೇಳ್ಬಿಡಿ ನೀವು. ಒಂದ್ರೆ ಸೇಲ್ ಆಗ್ಬೇಕು, ಬಂದ ಗಾಡಿ ಕಂಡೀಷನ್ ನೋಡಿ ಮತ್ತೆ ಅವ್ರಿಗೆ ಇನ್ನ ಜಾಸ್ತಿ ಆಯ್ತಂದ್ರೆ ಏನೊಂದು 20-30 ಕಮ್ಮಿ ಮಾಡ್ಕೋಬಹುದ್ರಿ. ಎಷ್ಟು ಹಂಗಂದ್ರೆ? 4-4 20. ನಾನೊಂದ್ ರೇಟ್ ಹೇಳ್ಬಿಡ್ಲ? ಏನ್ ರೇಟ್ ಹೇಳ್ತೀರಾ ಹೇಳ್ರಿ. ಸೇಲ್ ಆಗ್ಬೇಕು, 3 lakh ಕೊಡ್ತಾರೆ ತಗೋರಿ. ಇಲ್ಲ ಸರ್, ಗಾಡಿ ಚೆನ್ನಾಗಿದೆ, ಗಾಡಿ ಬಂದ್ ನೋಡಿದ್ರೆ ನಾನು ಏನು ರೇಟಿಗೆ ತಗೊಂತಾರ, ಅವ್ರು ಅಷ್ಟು ಚೆನ್ನಾಗಿದೆ ಗಾಡಿ ಕಂಡೀಷನ್. ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂತಲ್ಲ, ಯಾಕಂದ್ರೆ ಮಾಡಲ್ಲ 2015. ಇಲ್ಲಿ 15 ಎಂಡ್, 16 ರಿಜಿಸ್ಟ್ರೇಷನ್ ಆಯ್ತೆ. ಈಗ ರಿಜಿಸ್ಟ್ರೇಷನ್ ಲೆಕ್ಕ ಬರಲ್ಲ, ಯಾಕಂದ್ರೆ ಇಲ್ಲಿ 15 ಮಾಡಲ್ಲ ಹಂಗೆ ಬರೋದು. ಯಾಕಂದ್ರೆ ನಾನು 2015 ಗಾಡಿ ತಂದ್ಬಿಟ್ಟು 2020 ರಿಜಿಸ್ಟ್ರೇಷನ್ ಮಾಡ್ತೀನಿ. ಹಂಗ್ ಲೆಕ್ಕ ಅದು ಹಂಗೆಲ್ಲ ಲೆಕ್ಕ, 2015 ಲೆಕ್ಕ ನೋಡಿ. ನೀವು ಒಂದು ರೇಟ್ ಫೈನಲ್ ಆಗಿ ಹೇಳ್ಬಿಡಿ ಅತ್ತ. ಫೈನಲ್ ರೇಟ್ ಹೇಳಿನಲ್ರಿ ಅಷ್ಟೇ, ಒಂದ್ 4 lakh. ಸೇಲ್ ಆಗಲ್ರಿ ಬ್ರದರ್, ಸೇಲ್ ಆಗಿದ್ರಿ, ಗಾಡಿ ಚೆನ್ನಾಗಿದೆ, ಚೆನ್ನಾಗೈತಿ. ಇಲ್ಲಿ ಮಾಡಲ್ ಲೆಕ್ಕ ಆಗುತ್ತೆ, ಬೇಗ ಹೇಳ್ಬಿಡಿ ನೀವು ಫೈನಲ್ ಆಗಿ ಹೇಳ್ಬಿಡಿ, ನಾನು ಹೇಳ್ಬಿಡ್ತೀನಿ ಅತ್ತ. ಲಾಸ್ಟ್ ಅತ್ತ ಯಾರಾದ್ರೂ ತಗೊಳ್ಳಿ, ಫೈನಲ್ ಆಗಿ ನೀವ್ ಹೇಳ್ಬಿಡಿ, ನಾನು ಹೇಳ್ಬಿಡ್ತೀನಿ ಒಂದೇ ಮತ್ತೆ. ಇಲ್ಲಿಗೆ ಫೈನಲ್ ಹೇಳಿದ್ರಿ, ಮತ್ತೆ ಫೈನಲ್ ಫೈನಲ್ ಅಂದ್ರೆ ಮುಂದಿನೊಂದು 10 ಇಲ್ಲ ಬೇಡ 380 ಲಾಸ್ಟ್ ನೋಡ್ರಿ ಫೈನಲ್. 380? 3 lakh 10,000 ಕೊಡ್ತಾರ ಬಿಡ್ರಿ ಅಣ್ಣಾರೆ. ಏ ಇಲ್ಲ ರೀ, ಅಷ್ಟೇನ್ರಿ ಕಡಿಮೆ ಆಗಲ್ಲ. ಇಷ್ಟು ಆದ್ರೆ ಫೈನಲ್ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ನಾನು ಒಂದ್ ಮಾತು ಹೇಳ್ಬಿಡ್ತೀನಿ, ಫೈನಲ್ ನಿಮಗೂ ಬೇಡ ಅವ್ರಿಗೂ ಬೇಡ, ಯಾಕಂದ್ರೆ ಸೇಲ್ ಆಗ್ಬೇಕು. ನಾವೇನೋ ಒಂದ್ ಫೈನಲ್ ಹೇಳ್ಬಿಡ್ತೀವಿ, ಆಮೇಲೆ ಅವ್ರು ನೋಡ್ರಿ ಅಣ್ಣರ, ಇಲ್ಲಿ ಯಾರು ಬೇಕು ಟ್ರ್ಯಾಕ್ಟರ್ ಅನ್ನೋದು ಅವ್ರು ಬರ್ತಾರೆ. ಈ ರೇಟಿಗೆ ಫೈನಲ್ ನೀನು ಹೇಳ್ಬಿಡು, ನಾನು ಹೇಳ್ಬಿಡ್ತೀನಿ ಅದೇ ರೇಟಿಗೆ ಯಾರಾದ್ರೂ ತಗೊಳ್ಳಿ. ಹಂಗಂದ್ರೆ ಫೈನಲ್ ರೇಟ್ ರೀ 3.5 lakh ಕೊಡ್ಬಿಡು. 3.5 ಫೈನಲ್ ಆಗಿ ನಾನು ನಿಮ್ಗೂ ಬೇಡ ಅವ್ರಿಗೂ ಬೇಡ ಮತ್ತೆ ಹೇಳ್ಬಿಡ್ತೀನಿ, 3,25,000 ಕೊಡ್ತಾರೆ ಬಿಟ್ಬಿಡಿ. ಓಕೆನಾ? ನಿಮಗ್ ಕಮ್ಮಿ ಆಗುತ್ತೆ, ಅವ್ರಿಗೆ ಜಾಸ್ತಿ ಆಗುತ್ತೆ ಅಷ್ಟೇ, ಇದ್ರ ಡಿಫ್ರೆಂಟ್ ಆಗತ್ತ. 3,25,000 ಕೊಡ್ತಾರೆ ಓಕೆನಾ? ಇಲ್ಲ, 3.5 ಆಗಿದ್ರೆ ನಮ್ಗೆ ಅಷ್ಟ ಆಗಲ್ಲ, ಯಾಕಂದ್ರೆ ಇಲ್ಲಿ ಸೇಲ್ ಆಗ್ಬೇಕು ಆ ಮಾತು ಹೇಳಿದೀನಿ. ಯಾಕಂದ್ರೆ 3,25,000 ಕೊಡ್ತಾರೆ, CC ತಕ್ ಕೊಡೋ ಜಬ್ದ್ರೆ ನಿಮ್ದಾಗಿರುತ್ತೆ, ಡಾಕ್ಯುಮೆಂಟ್ ಅಷ್ಟು ಕೊಡ್ಬೇಕು. ಓಕೆನಾ? ಓಕೆ ಹೇಳ್ರಿ. ಓಕೆ, ನಿಮ್ಮ ಹೆಸರು? ರಾಮಕೃಷ್ಣ. ಓಕೆ,
ವಿಜಯನಗರ ಜಿಲ್ಲೆ ಅಂದ್ರೆ ಹೊಸಪೇಟೆ ಬರುತ್ತೆ, ಕೂಡ್ಲಿಗಿ ತಾಲೂಕು, ದಾಸಮನಹಳ್ಳಿ ಅಂತ ಇದು ಅಲ್ಲ ನಿಯರ್ ಕಾನವಸಳ್ಳಿ. ನಿಯರ್ ಕಾನವಸಳ್ಳಿ. ಓಕೆ, ಇದೇ ನಂಬರ್ ನಿಮ್ದು? ಇದೇ ಫೋನ್ ನಂಬರ್ 7.